ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಕರ್ನಾಟಕ ಟಿ ವಿಗೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮ ಇವತ್ತಿನ ದಿವಸ ನಾನು ನಿಮ್ಮೊಟ್ಟಿಗೆ ವಿನಾಯಕ ಸ್ವಾಮಿಯ ವ್ರತ ಅಂತಂದರೆ ನಾವೇನು ಗಣೇಶನ ಹಬ್ಬ ಅಂತೀವಲ್ಲ ಆ ವ್ರತದ ಬಗ್ಗೆ ನಿಮ್ಮ ಹತ್ರ ಒಂದಿಷ್ಟು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಿದ್ದೇನೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭ ಇತ್ಯಾದಿಗಳಲ್ಲಿ ನಮಗೆ ಅದು ಯಾವ ರೀತಿಯಲ್ಲಿ ಆ ವ್ರತ ಹೊರಗಿನ ಏನೋ ಒಂದು ಕಾರ್ಯಕ್ರಮವಾಯಿತು ಅನ್ನತಕ್ಕಂಥದ್ದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಎಷ್ಟು ಅದು ಸಹಾಯವಾಯಿತು ಅನ್ನತಕ್ಕಂಥದ್ದನ್ನು ಪ್ರಾಕ್ಟಿಕಲ್ ವಿಚಾರಗಳನ್ನ ಪಕ್ಕದಲ್ಲಿಟ್ಟು ಈಗ ನಾನು ಹೊರತಾಗಿ ಹಲವಾರು ವಿಚಾರಗಳನ್ನು ನಿಮ್ಮೊಟ್ಟಿಗೆ ನಾನು ಇವತ್ತು ವಿಚಾರ ವಿನಿಮಯ ಮಾಡಬೇಕು ಅಂದ್ಕೊಂಡಿದ್ದೇನೆ ವೀಕ್ಷಕರೇ ಇದರಲ್ಲಿ ಜ್ಯೋತಿಷ್ಯದ ವಿಚಾರವೂ ಬರ್ತದೆ ಆದ್ದರಿಂದ ಶ್ರದ್ಧೆಯಿಂದ ಕೇಳ್ಕೊಳ್ಳಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೂ ನಿಮಗೆ ಅನುಕೂಲ ಆಗ್ತದೆ ಹಾಗೂ ಎಲ್ಲೆಲ್ಲಿ ನೀವು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ ಚಿಕ್ಕ ಪುಟ್ಟ ಎಲ್ಲ ಆ್ಯಕ್ಚುಲಿ ದೊಡ್ಡ ತಪ್ಪೇ ಆಗ್ತದೆ ಅದನ್ನು ಸಹ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಉದಾಯ್ತಲ್ವಾ ಎಸ್ ನೋಡಿ ವೀಕ್ಷಕರೇ ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಧರ್ಮಶಾಸ್ತ್ರದಲ್ಲಿ ದೇವತಾರಾಧನೆಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ ಬಿಂಬ ವಿಗ್ರಹ ದೇವಸ್ಥಾನದಲ್ಲಿ ನೋಡ್ತೀರಲ್ಲ ವಿಗ್ರಹ ಆ ಥರ ಬಿಂಬ ಕಲಶ ಅಗ್ನಿ ಹೀಗೆಲ್ಲ ಒಂದಿಷ್ಟು ಸ್ಥಾನಗಳಿದೆ ಅಂತಹದ್ರಲ್ಲಿಯೇ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಈ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವನ್ನು ಮಹಾಗಣಪತಿಯ ಬಿಂಬದಲ್ಲಿ ಮಾಡಬೇಕು ಅಂತಂದಾಗ ಬಿಂಬ ಯಾವ ದ್ರವ್ಯದಾಗಿರಬೇಕು ಯಾವುದರಲ್ಲಿ ಮಾಡಿರಬೇಕು ಅಂತ ನೀವು ಗಣೇಶೋತ್ಸವ ಅದ್ಭುತವಾಗಿ ಮಾಡಬೇಕು ಅಂತ ಪ್ಲಾಸ್ಟಿಕ್ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಮಾಡಿದಂತಹ ಗಣಪತಿಯ ಮೂರ್ತಿಯನ್ನು ತಗೊಬಂದು ಮನೆಯಲ್ಲಿಟ್ಟು ವರಸಿದ್ಧಿವಿನಾಯಕ ಸ್ವಾಮಿ ವರ್ತವನ್ನು ಮಾಡಿದ್ದೇನೆ ಅಂದರೆ ಒಂದಿಷ್ಟು ಪಾಪನೇ ಬರ್ತಾ ಬಿಟ್ಟರೆ ಪುಣ್ಯ ಅಂತೂ ಖಂಡಿತ ಬರಲ್ಲ ಯಾಕೆ ಅದು ಅಶಾಸ್ತ್ರೀಯ ಪ್ಲಾಸ್ಟಿಕ್ ಅಥವಾ ಸಿಮೆಂಟ್ ಇತ್ಯಾದಿಗಳಲ್ಲಿ ತಯಾರಿಸಿದಂತಹ ಕೆಮಿಕಲ್ಸ್ ಇತ್ಯಾದಿಗಳಲ್ಲಿ ತಯಾರಿಸಿದಂತಹ ವಸ್ತುಗಳಲ್ಲಿ ವಿಗ್ರಹವನ್ನು ಮಾಡಿ ಅದರಲ್ಲಿ ಮಹಾಗಣಪತಿ ಆವಾಹನೆ ಮಾಡತಕ್ಕಂಥದ್ದು ದೋಷಪ್ರದ ಇನ್ನು ಗಣಪತಿ ಪೂಜೆ ಅನ್ನತಕ್ಕಂಥದ್ದು ಗಣ ಸತ್ಯ ಗಣಪತಿಯ ವ್ರತ ಪೂಜೆ ಇತ್ಯಾದಿಗಳನ್ನು ಶ್ರದ್ಧಾಪೂರ್ವಕವಾಗಿ ಮಾಡಬೇಕು ಶ್ರದ್ಧೆಯೇ ನಿಮಗೆ ಅತ್ಯಂತ ಪ್ರಮುಖವಾದಂತಹ ವಸ್ತು ಅದನ್ನು ಹೊರತುಪಡಿಸಿ ನಾವು ಏನು ದೊಡ್ಡದಾಗಿ ರಸ್ತೆಗಳಲ್ಲಿ ಏನೋ ದೊಡ್ಡ ದೊಡ್ಡದಾಗಿ ರಸ್ತೆಗಳನ್ನು ಬ್ಲಾಕ್ ಮಾಡಿಕೊಂಡು ಅಲ್ಲಿ ದೊಡ್ಡದಾಗಿ ಚಲನಚಿತ್ರ ಗೀತೆಗಳನ್ನು ಹಾಕ್ಕೊಂಡು ಏನೋ ಹೊಡೆದಾಟ ಪಡೆದಾಟದ ಹಾಡುಗಳನ್ನು ಹಾಕ್ಕೊಂಡು ನೃತ್ಯ ಮಾಡಿಕೊಂಡಿದ್ರೆ ಅಲ್ಲ ಗಣಪತಿ ವ್ರತ ಇರತಕ್ಕಂಥದ್ದು ಗಣಪತಿಗೆ ವ್ರತಕ್ಕೆ ಬಹಳ ವಿಶೇಷವಾಗಿರತಕ್ಕಂತಹ ಮಹತ್ವ ಇದೆ ಗಣಪತಿಯ ಆರಾಧನೆಯಿಂದ ಬಹಳ ಬಹಳ ಸಮಸ್ಯೆಗಳು ಪರಿಹಾರವಾಗ್ತದೆ ಅದರಿಂದ ಗಣಪತಿ ಪೂಜೆ ವ್ರತದ ಮಹಾತ್ಮೆಯನ್ನು ಇವತ್ತು ನಾನು ನಿಮಗೆ ಖಂಡಿತವಾಗಿ ತಿಳಿಸ್ಕೊಳ್ತೇನೆ ಶ್ರದ್ಧೆಯಿಂದ ಕೇಳಿ ಬಹಳ ಮುಖ್ಯವಾಗಿ ಹೇಳ್ತೇನೆ ವೀಕ್ಷಕರೇ ಗಣಪತಿ ಈ ವರಸಿದ್ಧಿ ವಿನಾಯಕ ವ್ರತ ನಮಗೆ ಹಲವಾರು ಪಾಠಗಳನ್ನು ಮಾಡುತ್ತೆ ಪಾಠ ಮಾಡುತ್ತೆ ಹಲವಾರು ಗಣಪತಿಯ ವೃತ್ತಾಂತವೇ ಅವನ ಜೀವನವೇ ನಮಗೆ ಒಂದು ಅದ್ಭುತವಾದಂತಹ ಪಾಠ ಎಲ್ಲವುದು ಇದ್ದು ಏನೂ ಇಲ್ಲದಂತಾದರೂ ಸಹ ನಾವು ಹಿಂದೆ ಜರಿಬಾರ ಜೀವನದಲ್ಲಿ ಅನ್ನತಕ್ಕಂಥದ್ದು ಮಹಾಗಣಪತಿ ನಮಗೆ ಪಾಠ ಅದನ್ನು ಗಣಪತಿಯ ಜೀವ ಅವನ ಸೃಷ್ಟಿ ಗಣಪತಿ ಹುಟ್ಟಿದ್ದೇ ಒಂದು ವಿಸ್ಮಯ ಗಣಪತಿ ಬದುಕಿದ್ದೇ ಒಂದು ವಿಸ್ಮಯ ಆ ಗಣಪತಿಯನ್ನು ನೋಡಿ ಕಲಿಯಲಿಕ್ಕೆ ನಮಗೆ ಬಹಳ ಇದೆ ಕೆಸರಿನಿಂದ ಹುಟ್ಟಿದಂಥವನು ಮಹಾಗಣಪತಿ ಗೌರಿಯ ಮೈಗಿರ್ತಕ್ಕಂಥ ಕೆಸರಿನಿಂದ ಹುಟ್ಟಿದಂಥವನು ಮಹಾಗಣಪತಿ ಆದ್ದರಿಂದ ನಾವು ಎಲ್ಲಿಂದ ಬಂದ್ವಿ ಅನ್ನತಕ್ಕಂಥದ್ದು ಮುಖ್ಯ ಅಲ್ಲ ನಾವು ಎಲ್ಲಿ ರೀಚ್ ಆಗಿದ್ದೀವಿ ಅನ್ನತಕ್ಕಂಥದ್ದು ಮುಖ್ಯ ಆದಿಪೂಜ್ಯೋ ಗಣಾಧಿಪ ವಿಘ್ನಕರ್ತ ವಿಘ್ನಹರ್ತಾ ಚ ಆಗಿದ ಅವನು ಅವನು ಬಂದಿದ್ದೆಲ್ಲಿಂದ ಅವನು ಸೇರಿದ್ದೆಲ್ಲಿಗೆ ಯಾರೇ ಆಗಲಿ ಯಾವುದೇ ಕೆಲಸವನ್ನಾಗಲಿ ಮಾಡುವ ಮೊದಲು ಮಹಾಗಣಪತಿಯನ್ನು ಆದಿಪೂಜ್ಯೋ ಗಣಾಧಿಪ ಮೊದಲಾಗಿ ಅವನು ಪೂಜೆ ಮಾಡಬೇಕು ಇಲ್ಲ ವಿಘ್ನಕರ್ತ ಆ ಕೆಲಸಗಳಲ್ಲಿ ಅವನು ವಿಘ್ನವನ್ನು ಉಂಟು ಮಾಡ್ತಾನೆ ಅಂತ ಇಲ್ಲಾಂದ್ರೆ ವಿಘ್ನ ಹರ್ತ ಆ ವಿಘ್ನಗಳನ್ನು ನಿವಾರಣೆ ಮಾಡುವವನು ಅವನೇ ಅಂತ ಅದರಿಂದ ಗಣಪತಿನ ನಾವು ನೋಡಿ ಏನು ಕಲಿಬೇಕು ನಾವೆಲ್ಲಿಂದ ಶುರು ಮಾಡಿದ್ದೇವೆ ಅನ್ನೋಂಥದ್ದಲ್ಲ ನಾವು ಎಲ್ಲಿ ರೀಚ್ ಆದ್ವಿ ನಾವು ಎಲ್ಲಿ ಗುರಿ ಮುಟ್ಟಿದ್ವಿ ಅನ್ನತಕ್ಕಂಥದ್ದು ಗಣಪತಿಯಿಂದ ಕಲಿಬೇಕು ವೀಕ್ಷಕರ ಈ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತದಿಂದ ನಾವು ಬಹಳ ಕಲಿತಕ್ಕಂಥದ್ದಿದೆ ಬಹಳ ಮೊಟ್ಟ ಮೊದಲನೇದಾಗಿ ನಾವು ಏನು ಗೊತ್ತಾ ಎರಡು ವಿಚಾರ ಒಂದು ಇನ್ನೊಬ್ಬರನ್ನು ಅನುಮಾನಿಸಿ ಆಪಾದನೆ ಹಾಕಬೇಡ ಎರಡನೇದು ನಿನ್ನನ್ನು ಯಾರಾದರೂ ಅನುಮಾನಿಸಿ ಆಪಾದನೆಯಿಂದ ನೀನು ಹೇಗೆ ತಪ್ಪಿಸಿಕೊಳ್ಳಬೇಕು ಹೇಗೆ ಅದನ್ನು ಎದುರಿಸಬೇಕು ಅನ್ನತಕ್ಕಂಥದ್ದು ಶವಂತಕಮಣಿಯ ಉಪಾಖ್ಯಾನ ನಮಗೆಲ್ಲರಿಗೂ ಸಹ ಗೊತ್ತಿರತಕ್ಕಂಥದ್ದು ಅಂತಹ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಅವನಿಗೆ ಕಳ್ಳ ಅನ್ನತಕ್ಕಂಥ ಪಟ್ಟವಂತು ಅವನಿಗೇನು ಹೊಸ್ತಲ್ಲ ಕಳ್ಳ ಅನ್ನತಕ್ಕಂಥ ಬಟ್ಟ ಬೆಣ್ಣೆಯನ್ನು ಕದ್ದ ಆಮೇಲೆ ಗೋಪಿಯರ ವಸ್ತ್ರಗಳನ್ನು ಕದ್ದ ಈ ಕಳ್ಳ ಅನ್ನತಕ್ಕಂಥ ಪದ ಅವನಿಗೇನು ಹೊಸ್ತಾಗಿರಲಿಲ್ಲ ಆದರೆ ಈ ಶಮಂತಕಮಣಿ ಅನ್ನತಕ್ಕಂಥ ವಿಚಾರ ಬಂದಾಗ ನಾನು ಕಳ್ಳ ಅಲ್ಲ ಅಂತ ಪ್ರೂವ್ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ಮಹಾ ಏನು ಶ್ರೀಕೃಷ್ಣ ಪರಮಾತ್ಮನಿಗೆ ಬಂತು ಯಾಕೆ ಅವನು ಚೌತಿಯ ಚಂದ್ರನ ದರ್ಶನವನ್ನು ಮಾಡಿದ್ದ ಅಂತ ಸರಿ ಚೌತಿ ಚಂದ್ರನ ದರ್ಶನವೇನು ಅಲ್ಲಿ ಪುನಃ ನಾನು ಆಗಲೇ ಹೇಳಿದಂತಹ ವಿಚಾರ ಅವಮಾನ ಮಾಡಬೇಡ ಯಾರಿಗೂ ಅಂತ ಚಂದ್ರನಿಗೆ ಶಾಪ ಬಂತು ಯಾರಿಂದ ಮಹಾಗಣಪತಿಯಿಂದ ಬಂತು ಯಾಕೆ ಗಣಪತಿಯ ಡೊಳ್ಳು ಹೊಟ್ಟೆ ಎಲ್ಲ ತಿಂದೋನು ನೀವೆಲ್ಲ ಕೊಡ್ತಿರಲ್ಲ ಕರ್ಜಿಕಾಯಿ ಕಡುಬು ಮೋದಕ ಏನೋ ಬೆಲ್ಲ ಪಂಚಕಜ್ಜಾಯ ಕಡಲೆ ಉಸುಳಿ ಎಲ್ಲ ಮಾಡಿ ಮಾಡಿ ಒಬ್ಬಟ್ಟು ಎಲ್ಲ ಮಾಡಿ ನಮ್ಮ ಗಣಪತಿಗೆ ತಿನ್ನಿಸ್ತಿರಲ್ಲ ನೀವೆಲ್ಲ ನೈವೇದ್ಯ ಮಾಡ್ತಿರಲ್ಲ ಗಣಪತಿ ಎಲ್ಲವನ್ನು ತಿಂತಾನೆ ಅವನಿಗೆ ಎಲ್ಲವೂ ಖುಷಿ ಅವನಿಗೆ ಎಲ್ಲರನ್ನೂ ಇಷ್ಟಪಡ್ತಾನೆ ಅವನ ಮಹಾಗಣಪತಿ ಅದನ್ನು ತಿಂದು ಹೊಟ್ಟೆ ಡೊಳ್ಳಾಗಿ ಆ ಇಲಿ ಪಾಪ ಅವನ ಕೇಳಿ ಆಗ್ತಾಯಿಲ್ಲ ಇಲಿ ರಾಯ ಆದರೂ ಕರ್ಕೊಂಡು ಇದ್ದ ಗಣಪತಿ ಆ ಒಂದು ಕಡೆ ಇಲಿರಾಯ ಮಗುಚಿ ಬಿತ್ತು ರಥ ಕೆಳಗಡೆ ಬಿತ್ತು ಹೊಟ್ಟೆ ಹೊಡೆದು ಎಲ್ಲ ಹೊರಗೆ ಬಂತಂತೆ ಚಂದ್ರ ನಕ್ಕ ಬಿಟ್ಟ ಹೋ ನೋಡು ಅಂತ ಇನ್ನೊಬ್ಬರು ನೋಡಿ ನಗಬಾರ್ದು ಇನ್ನೊಬ್ಬರು ಜಾರಿ ಬಿದ್ದಾಗ ನೋಡಿ ನಗಬಾರ್ದು ಇನ್ನೊಬ್ಬರ ಕಷ್ಟ ನೋಡಿ ನಗಬಾರದು ಇನ್ನೊಬ್ಬರಿಗೆ ಸಹಾಯ ಕಷ್ ಸಾಧ್ಯವಾದರೆ ಸಹಾಯ ಮಾಡಬೇಕು ಇಲ್ಲ ಸುಮ್ಮನೆ ಯಾರು ಇರಬೇಕು ಇದೆರಡನ್ನು ಬಿಟ್ಟು ಇನ್ನೊಬ್ಬರ ಪತನವನ್ನು ನೋಡಿ ನಕ್ಕಿದ್ರೆ ನಮಗೆ ಸಿಕ್ತಕ್ಕಂಥದ್ದೇನು ಶಾಪ ಇನ್ನೊಬ್ಬರ ಅವಸ್ಥೆಯನ್ನು ನೋಡಿ ನಕ್ಕರೆ ನಮಗೆ ಸಿಗತಕ್ಕಂಥದ್ದೇನು ಶಾಪ ನಮಗಾಗತಕ್ಕಂಥದ್ದೇನು ಕಷ್ಟ ಸೊ ಅದರಿಂದ ಯಾರೇ ಕಷ್ಟದಲ್ಲಿರಲಿ ಯಾರೇ ದುಃಖದಲ್ಲಿರಲಿ ಯಾರೇ ಒಂದು ಆ್ಯಕ್ಸಿಡೆಂಟಲ್ಲಿರಲಿ ಏನೇ ಒಂದು ಸಮಸ್ಯೆಯಲ್ಲಿರಲಿ ಅವರನ್ನು ನೋಡಿ ನಗಬೇಡ ಅನ್ನತಕ್ಕಂಥದ್ದು ವಿನಾಯಕ ಸ್ವಾಮಿಯ ವ್ರತ ಕಥೆಯನ್ನು ನಾವು ತಿಳ್ಕೊಳ್ಬೇಕಾದಂಥ ಪಾಠ ಇನ್ನು ಕಷ್ಟಗಳನ್ನು ಎದುರಿಸ್ತಕ್ಕಂಥದ್ದು ಗಣಪತಿಯಿಂದ ಕಲಿಬೇಕಂತೆ ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ಗಣಪತಿಯಿಂದ ಕಲಿಬೇಕಂತೆ ನಿಮಗೆ ಯಾರಾದರೂ ಒಂದು ಐದು ನಿಮಿಷ ಯೋಚನೆ ಮಾಡಿ ನೆನ್ಪು ಮಾಡ್ಕೊಳ್ಳಿ ಯಾರೋ ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ನಿಮ್ಮನ್ನು ಏನೋ ಸಿಕ್ಕಾಡೋ ದಪ್ಪಾಗ್ಬಿಟ್ಟಿದೆಯಲ್ಲೋ ಅಂತಂದರೆ ನೀವು ಬೇಕಾದ್ರೆ ನೂರ ಹತ್ತು ಕೆ ಜಿ ಇರಲಿ ಏನೋ ಡುಮಾ ಅಂತ ಕರೆದು ನಿಮ್ಗೆ ಹೆಂಗಾಗುತ್ತೆ ಎಲ್ಲೆಲ್ಲೋ ನವರಂಧ್ರಗಳಲ್ಲೂ ಬಿಡುತ್ತೆ ನಿಮಗಲ್ವಾ ಆದರೆ ನಾವು ಗಣಪತಿಗೆ ಏನು ಮಾಡ್ತೀವಿ ಸ್ಥೂಲಕಾಯ ಅಂತಲೇ ಅವನಿಗೆ ಪೂಜೆಯನ್ನು ಮಾಡ್ತೀವಿ ಒಂಚೂರೆಲ್ಲೋ ಹಲುಬಿಟ್ರೆ ಅಥವಾ ಹಲ್ ವಕ್ರೆ ಆದರೆ ಏನೋ ಅಂದರೆ ಏನು ಮಾಡ್ಬಿಡ್ತೀವಿ ಏನೋ ಅಂದ್ಬಿಟ್ರೆ ಯಾರು ನಿಮ್ಗೆ ಹೇಳ್ಬಿಟ್ರೆ ಸಿಟ್ಟು ಬಂದುಬಿಡುತ್ತೆ ಆದರೆ ಗಣೇಶ ನಾವು ಏನು ಮಾಡ್ತೀವಿ ವಕ್ರ ತುಂಡ ಹೆಣಮಹ ಹಾಂ ವಕ್ರವಾಗಿರ್ತಕ್ಕಂಥ ಹಲ್ಲಿರೋನೇ ಏಕದಂತ ಯನಮಃ ಒಂದೇ ಹಲ್ಲಿರೋನೇ ಹಲ್ಮುರ್ಖ ನಿಮಗೊಂದು ಹಲ್ಲೇ ಮುರಿದು ಹೋಗಿದೆ ನಾವು ಪೂಜೆ ಮಾಡ್ತೀವಿ ಅದನ್ನು ಸ್ತುತಿರ್ನಾಮ ಗುಣಕಥನಂ ಇದೆಲ್ಲ ನೀವು ಹೇಳಿದ್ರು ಕೂಡ ಭಗವಂತನಿಂದ ನೀವೇನನ್ನು ಬಯಸ್ತೀರಿ ಆಶೀರ್ವಾದವನ್ನು ಬಯಸ್ತಿದ್ರಿ ಗಣಪತಿಯನ್ನು ಬಾಯಿಗೆ ಬಂದಂಗೆ ಬೈದು ಹೊ ದಪ್ಪಗಿರವೇ ಕಪ್ಪಗಿರೋನೇ ದೊಡ್ಡ ಹೊಟ್ಟೆ ಇರೋನೇ ಹಾವನ್ನು ಸುತ್ತಿಕೊಂಡಿರೋನೆ ಒಂದೇ ಹಲ್ಲಿರೋನೆ ಅಂತೆಲ್ಲ ನಿಮಗೇನಾರು ಹೇಳ್ಬಿಟ್ರೆ ನೀವು ಬಿಡ್ತೀರಾ ಅವು ಹೊಡೆದು ಕಳಿಸ್ಬಿಡ್ತೀರಾ ಆದರೆ ಗಣಪತಿ ಏನು ಮಾಡ್ತಾನೆ ನಿಮಗೆ ಆಶೀರ್ವಾದ ಮಾಡ್ತಾನೆ ಯಾಕೆ ನೀನು ಸತ್ಯವನ್ನು ನುಡಿತಾ ಇದ್ದೀಯಪ್ಪ ಭಕ್ತ ನೀನು ನಿಮ್ಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ ಅಂದರೆ ಗಣಪತಿಯಲ್ಲಿ ಎಷ್ಟು ತಾಳ್ಮೆ ಇದೆ ನಾವು ಗಣಪತಿಯನ್ನು ನೋಡಿ ಏನು ಕಳಿಬೇಕು ತಾಳ್ಮೆಯನ್ನು ಕಳಿಬೇಕು ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತದ ಒಂದು ಮಹಾತ್ಮೆ ಯಾವ ರೀತಿಯಲ್ಲಿ ನಿನ್ನಲ್ಲಿ ತಾಳ್ಮೆಯನ್ನು ಬೆಳೆಸಬೇಕು ನಿನ್ನಲ್ಲಿ ಅವಮಾನಗಳನ್ನೆದುರಿಸುವಂತಹ ಒಂದು ಶಕ್ತಿಯನ್ನು ವೃದ್ಧಿ ಮಾಡಬೇಕು ಗುಣವನ್ನು ವೃದ್ಧಿ ಮಾಡಬೇಕು ಜೊತೆಗೆ ಅಪವಾದಗಳು ಬಂದಾಗ ಅದನ್ನು ಎದುರಿಸುವುದು ಕೂಡ ಶಬಂತಗಮಣಿ ಉಪಾಖ್ಯಾನದಲ್ಲಿ ಗೊತ್ತಾಗುತ್ತೆ ಮೇಲಿನ ಒಂದು ಅಪವಾದ ಬಂದರೆ ಅದು ನಾನು ಅಲ್ಲ ನೀನು ತಪ್ಪು ಮಾಡಿಲ್ಲ ಅಂದಾಗ ನಾನು ಆ ತಪ್ಪು ಮಾಡಿಲ್ಲ ಅಂಥೇಳಿ ನೀವು ಅದನ್ನು ಪ್ರೂವ್ ಮಾಡಬೇಕಾಗ್ತದೆ ಬೆಣ್ಣೆ ಕದ್ದ ಕಳ್ಳ ಅನ್ನತಕ್ಕಂಥ ಪಟ್ಟ ಕೃಷ್ಣನಿಗೆ ಹೊಸತಲ್ಲ ಅಂತ ನಾನು ಆಗಲೇ ಹೇಳಿದ್ದೆ ನಿಮಗೆ ಆದರೆ ಶವಂತಕ ಮನೆಯ ವಿಚಾರದಲ್ಲಿ ಯಾಕೆ ಅವನಿಗೆ ಅಷ್ಟೆಲ್ಲ ಮಾಡಿ ನಾನು ಕಳ್ಳ ಅಲ್ಲ ಅಲ್ಲ ಅಂತ ಪ್ರೂವ್ ಮಾಡ್ದೆ ಅಂದರೆ ಅವನು ಮಾಡಿರಲಿಲ್ಲ ಮಿಕ್ಕಿದ್ದಲ್ಲ ಅವನು ಮಾಡಿದ್ದ ಗೋಪಿಕಾ ಸ್ತ್ರೀನ ಬಟ್ಟೆಯನ್ನು ಕದಿಯೋದ್ರಿಂದ ಹಿಡಿದು ಆ ಬೆಣ್ಣೆಯನ್ನು ಕದಿಯೋದ್ರಿಂದ ಹಿಡಿದು ಅದೆಲ್ಲ ಅವನು ಆದ್ದರಿಂದ ಕಳ್ಳ ಕೃಷ್ಣ ಅಂದರೂ ಕೂಡ ಅವನಿಗೆ ಬೇಜಾರಾಗಲಿಲ್ಲ ಆದರೆ ಯಾವಾಗ ಮಾಡದ ತಪ್ಪನ್ನು ಅಪವಾದವನ್ನು ಮೇಲೆ ಹಾಕಿದ್ರೋ ಅವಾಗ ಇಲ್ಲ ಅಂತೇಳಿ ಅದನ್ನು ಪ್ರೂವ್ ಮಾಡಿದೆ ಆ ಮಣಿಯನ್ನು ತಗೊಬಂದು ಅದಕ್ಕೋಸ್ಕರ ಮತ್ತೊಂದು ಮದುವೆನೂ ಆಗಬಹುದ ಪಾಪ ಹೌದಾಯ್ತಲ್ವ ಸೊ ಅದರಿಂದ ನಾವು ವರಸಿದ್ಧಿವಿನಾಯಕ ಸ್ವಾಮಿಯ ವ್ರತದಿಂದ ನಾವು ಕಳೆದುಕೊಳ್ಬೇಕಾಗಿರುತ್ತೆ ಏಕೆಂಥದ್ದೆಂದರೆ ನಾವು ಸದೃಢರಾಗಬೇಕು ಅವಮಾನಗಳನ್ನು ಎದುರಿಸಬೇಕು ಯಾರಿಗೂ ಅವಮಾನ ಮಾಡಬಾರ್ದು ಯಾರನ್ನೂ ನಗಬಾರದು ಯಾರ ಕಷ್ಟವನ್ನು ನೋಡಿ ಆಡಿಕೊಳ್ಳಬಾರದು ಆಯ್ತಲ್ವಾ ಇದೆಲ್ಲ ಗಣಪತಿ ನಮಗೆ ಕಳಿಸ್ಕೊಡ್ತಕ್ಕಂಥದ್ದು ಗಣಪತಿಯ ಜೀವನದಲ್ಲಿ ಅದ್ಭುತವಾಗಿ ನಡೆದಿರತಕ್ಕಂಥ ಯಾವುದಾದ್ರು ಒಂದು ಘಟನೆ ಹೇಳಿ ನೋಡೋಣ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಗಣಪತಿ ಸುಖ ಅಂತ ನೀವೇ ಯೋಚನೆ ಮಾಡಿ ಅವನು ಹುಟ್ಟಿದ್ದಲ್ಲಿ ತಕ್ಷಣ ಏನಾಯಿತು ತಲೆಯೇ ಕಡ್ದುಬಿಟ್ರು ಒಂದು ಸುಂದರವಾಗಿದ್ದಂಥ ತಲೆಯನ್ನು ಕಡೆ ತಗೊಂಬಂದು ಒಂದು ಆನೆ ತಲೆ ಇಟ್ಬಿಟ್ರು ಅವನ ತಲೆ ಮೇಲೆ ಜೀವನದಲ್ಲಿ ನಮಗೆ ಏನಾದರೂ ಒಂದು ಚಿಕ್ಕ ವ್ಯತ್ಯಾಸ ಆದರೆ ನಾವು ತಡ್ಕೊಳ್ಳೋಕ್ಕಾಗಲ್ಲ ತಲೆನೇ ಮಾಯಾಗಿ ಆನೆ ತಲೆ ಬಂದರೂ ಕೂಡ ಆಯಿತು ಅಂತ ಅವನ ಜೀವನವನ್ನು ಎದುರಿಸಿದ ಕಷ್ಟಗಳೇ ಕಷ್ಟಗಳು ಅದೆಲ್ಲದನ್ನು ಎದುರಿಸ್ದ ಅವನು ಅವಮಾನಗಳನ್ನು ಎದುರಿಸ್ದ ಕಷ್ಟಗಳನ್ನು ಎದುರಿಸ್ದ ಇಷ್ಟೆಲ್ಲ ಎದುರಿಸಿದಂಥ ಗಣಪತಿಯಿಂದ ನಾವು ಕಲಿಬೇಕಾಗಿರತಕ್ಕಂಥದ್ದೇನು ಮಹಾಗಣಪತೆ ನನ್ನಲ್ಲಿಯೂ ಸಹ ಆ ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು ಕೊಡು ಅನ್ನತಕ್ಕಂಥದ್ದನ್ನು ಗಣಪತಿಯಿಂದ ನಾವು ಕಲಿಬೇಕು ಅಲ್ವಾ ವೀಕ್ಷಕರೇ ಅದೇ ಥರ ಇನ್ನು ಈ ವರಸಿದ್ಧಿ ವಿನಾಯಕ ಸ್ವಾಮಿಯನ್ನು ಮನೆಯಲ್ಲಿ ತಂದಿಟ್ಟು ನೀವು ಪೂಜೆ ಮಾಡ್ತಿರಲ್ವ ಆದಷ್ಟು ಮಣ್ಣಿನಲ್ಲೇ ಆದಷ್ಟು ಏನು ಮಣ್ಣಿನಲ್ಲೇ ಸಿದ್ಧವಾದಂಥ ವಿಗ್ರಹಗಳನ್ನೇ ತಗೊಬನ್ನಿ ಆ ಪ್ಲಾಸ್ಟಿಕ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇತ್ಯಾದಿ ಯಾವುದೋ ಇದನ್ನು ತರಬೇಡಿ ಪೂಜೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕನ್ನು ಹೆಚ್ಚು ಬಳಸಿ ಹೆಚ್ಚಲ್ಲ ಅಸಲು ಬಳಸದೇ ಇರಿ ಹಾಗೂ ಯಾವುದೇ ಅದನ್ನು ಬಳಸ್ತೀರಿ ಅರ್ಶಿನ ಕುಂಕುಮ ಒರಿಜಿನಲ್ ಅರ್ಶಿನ ಅಡಿಗೆಗೆ ಉಪಯುಕ್ತವಾದ ಒರ್ಶಿನ ಹಾಗೂ ಒರಿಜಿನಲ್ ಕುಂಕುಮ ಸುಮ್ಮನೆ ಮುಟ್ಟಿದ್ರೆ ಎಲ್ಲ ಕೆಮಿಕಲ್ ಕುಂಕುಮ ಕೈಯೆಲ್ಲ ಕೆಂಪು 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 ಆಗ್ಬಿಡುತ್ತೆ ಎಲ್ಲ ಇದಾಗ್ಬಿಡುತ್ತೆ ಅಂತಹ ಕುಂಕುಮನ ಬಳಸಬೇಡಿ ಪರಿಶುದ್ಧವಾದ ಅಡಿಗೆಗೆ ಉಪಯುಕ್ತವಾದ ಎಣ್ಣೆಯಲ್ಲಿಯೇ ದೀಪ ಹಚ್ಚಿ ಇಲ್ಲ ಶುದ್ಧವಾದಂಥ ತುಪ್ಪದಲ್ಲಿ ದೀಪ ಹಚ್ಚಿ ಪರಿಶುದ್ಧವಾದ ತುಪ್ಪ ಅಥವಾ ಪರಿಶುದ್ಧ ಮನೆಯಲ್ಲೇ ಮಾಡೋ ತುಪ್ಪ ಆದರೂ ಪರವಾಗಿಲ್ಲ ಅಥವಾ ಎಣ್ಣೆ ಪರಿಶುದ್ಧವಾದ ಅಡುಗೆಗೆ ಉಪಯುಕ್ತವಾದ ಎಣ್ಣೆ ದೀಪದ ಎಣ್ಣೆ ಎಣ್ಣೆ ಅಂತ ಏನಕ್ಕೂ ಎಣ್ಣೆ ಎಲ್ಲ ತಗೊಂಬಂದು ದೀಪದ ಎಣ್ಣೆ ಅಂತ ಮಾಡೋಕೊತ್ಬಿಟ್ಟಿದ್ದಾರೆ ನನಗೆ ಎಷ್ಟು ಸಲ ಅನುಭವ ನೋಡಿದೆ ನಾನು ಎಲ್ಲೋ ಪೂಜೆಗೆ ಗೊತ್ತಾ ನೋಡ್ತೀನಿ ಎಣ್ಣೆ ಬಾಟ್ಲು ದೀಪದ ಎಣ್ಣೆ ಕೊಡ್ತಾರೆ ಓಪನ್ ಮಾಡಿ ನೋಡಿದ್ರೆ ಅದು ಯಾವ ಎಣ್ಣೆನೋ ಅದು ಏನೋ ಗಾಡಿ ಒಳಗಡೆ ಹಾಕೋ ಗ್ರೀಸ್ ಆಯಿಲ್ ಇರ್ತದಲ್ಲ ಆಯಿಲ್ನ ಎಣ್ಣೆ ದೀಪದ ಎಣ್ಣೆ ಅಂತ ಹಾಕಿಸಿದ್ದಾರೆ ನಾನು ಇದನ್ನು ಹಚ್ಬಿಟ್ರೆ ಅಷ್ಟೇ ಎಲ್ಲ ಹತ್ಕೊಂಡ್ಬಿಡುತ್ತೆ ಅಂತಂದೆ ಸೊ ನಾವು ಯಾವ ವಸ್ತುಗಳನ್ನು ಭಗವಂತನಿಗೆ ಕೊಡ್ತೇವೆಯೋ ಭಗವಂತ ಅದನ್ನು ಹತ್ತುಪಟ್ಟು ಮಾಡಿ ನಮಗೆ ಕೊಡ್ತಾನೆ ನೀನು ಒಳ್ಳೆಯದನ್ನು ಕೊಟ್ಟರೆ ಅದನ್ನು ಹತ್ತುಪಟ್ಟು ಮಾಡಿ ನಿನಗೆ ಕೊಡ್ತಾನೆ ಸೊ ನೀನು ಯಾವುದೋ ಕೊಟ್ಟರೆ ಅದನ್ನು ಗಲೀಜನೆ ನಿನಗೆ ಕೊಡ್ತಾವೆ ಇಟ್ಕೊಳ್ಳೋಲ್ಲ ನಾವು ವೀಡಿಯೋಗಳು ನೋಡ್ತೀವಿ ಪ್ರತಿ ಸಲ ಚೌ ಗಣೇಶನ ಹಬ್ಬ ಮುಗಿದ ಮೇಲೆ ಆ ಗಣಪತಿ ವಿಸರ್ಜನೆ ಅಂತೂ ಅಷ್ಟು ವಿಕೃಷ್ಟವಾಗಿ ಚರಂಡಿ ಮೋರಿ ಏನೇನು ಸಿಕ್ಕರೆ ಎತ್ಕೊಂಡು ಎತ್ಕೊಂಡು ಬಿಸಾಕ್ತಕ್ಕಂಥ ವೀಡಿಯೋಗಳು ನೋಡಿದ್ರೆ ಹೊಟ್ಟೆ ಹೊರದೋಗುತ್ತೆ ನಾವು ಬೇರೆ ಯಾವುದೋ ಸಂದರ್ಭದಲ್ಲಿ ಹೊಡೆದಾಡ್ತೀವಿ ನಾವು ಹಾಗೆ ನಮ್ಮ ದೇವರು ಹೀಗೆ ಅಂತೇಳಿ ಇದಕ್ಕೂ ಇಲ್ಲಿ ಬಂದು ಹೊಡೆದಾಡ್ಬೇಕು ನಾವು ಈ ಥರ ಮಾಡಬೇಡ್ರಪ್ಪ ಅಂತ ಮಾಡಬೇಕು ಅದರಿಂದ ವಿನಾಯಕ ಸ್ವಾಮಿಯ ವ್ರತವನ್ನು ಶ್ರದ್ಧೆಯಿಂದ ಮಾಡಬೇಕು ಎರಡನೇದಾಗಿ ವಿಗ್ರಹಗಳು ಅಥವಾ ಪೂಜೆಯ ದ್ರವ್ಯಗಳು ಹಾಗೂ ಶ್ರ ಇದೆಲ್ಲದ್ರ ಬಗ್ಗೆ ಸಹ ನೀವು ದಯವಿಟ್ಟು ಗಮನವನ್ನು ಹರಿಸಬೇಕು ವೀಕ್ಷಕರೇ ಇದ್ರ ಜೊತೆಗೆ ಯಾರ್ಯಾರು ಈಗ ನಿಮಗೆ ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವನ್ನು ಪೂಜೆಯನ್ನು ಮಾಡಿದ್ರೆ ಯಾವ ರೀತಿ ಫಲಾಗುರುಗಳೇ ಯಾವ ಒಂದು ಏನೋ ರಾಶಿಯವರಿಗೆ ಯಾವ ರಾಶಿಯವರು ಯಾವ ರಾಶಿಯವರು ವರಸಿದ್ಧಿ ವಿನಾಯಕ ಸ್ವಾಮಿಯ ವ್ರತವನ್ನು ಮಾಡಿದ್ರೆ ಅವ್ರಿಗೆ ಏನು ಫಲ ಸಿಗ್ತದೆ ಏನು ದೋಷ ಪರಿಹಾರವಾಗ್ತದೆ ಅನ್ನತಕ್ಕಂಥ ವಿಚಾರವಾಗಿ ನಾನೀಗ ಮುಂದೆ ನಿಮಗೆ ಹೇಳ್ತೇನೆ ಏನಪ್ಪ ಅಂತಂದರೆ ವಿನಾಯಕ ಸ್ವಾಮಿಯ ವ್ರತವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮನೆಯಲ್ಲಿ ಆ ವಿನಾಯಕ ಸ್ವಾಮಿಯ ಮೂರ್ತಿಯನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಒಂದು ಮ ಏನು ಶುಚಿರ್ಭೂತವಾದಂತಹ ಸ್ಥಾ ಜಾಗದಲ್ಲಿ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಬಾಳೆ ಎಲೆ ಇಟ್ಟು ಅಕ್ಕಿ ಇಟ್ಟು ಅಕ್ಕಿ ಮೇಲೆ ವಿಗ್ರಹ ಸ್ಥಾಪನೆಯನ್ನು ಮಾಡಿ ವಿಗ್ರಹಕ್ಕೆ ಒಂದು ಯಜ್ಞೋಪವೀತ ಉಪವೀತವನ್ನು ಹಾಕಿ ವಸ್ತ್ರವನ್ನು ಹಾಕಿ ಹಾಗೂ ವರಸಿದ್ಧಿ ವಿನಾಯಕ ವ್ರತ ವ್ರತ ಮಾಡುವ ವಿಧಾನ ಅಂತ ಪುಸ್ತಕಗಳ ಗ್ರಂಥಿಗಳು ಸಿಗುತ್ತೆ ಅದನ್ನು ತಗೊಂಡ್ಬೋದನ್ನು ನೋಡಿಕೊಂಡು ಶ್ಲೋಕಗಳನ್ನು ಹೇಳ್ಕೊಂಡು ಪೂಜೆಯನ್ನು ಮಾಡಿ ಫಲಪಂಚಾಮೃತ ಅಭಿಷೇಕ ಪ್ರೋಕ್ಷಣೆ ಮಾಡಿದ್ರೆ ಸಾಕು ಅಭಿಷೇಕ ಮಾಡೋಕ್ಕಾಗಲ್ಲ ಮನೇಲಿ ಚಿಕ್ಕ ಗಣಪತಿ ವಿಗ್ರಹ ಇದ್ದರೆ ಮುಂದೆ ಇಟ್ಕೊಂಡ್ ಬೇಕಾದ್ರೆ ಚಿಕ್ಕ ವಿಗ್ರಹ ಹಾಕಬೇಕಾರೆ ಅಭಿಷೇಕ ಮಾಡ್ಕೊಳ್ಳಿ ಆಯ್ತಲ್ವಾ ಆ ಥರ ಅಭಿಷೇಕವನ್ನು ಪೂಜೆಯನ್ನು ಮಾಡಿ ಅದಕ್ಕೆ ಗರಿಕೆಗಳಿಂದ ಸ್ವಾಮಿಯನ್ನು ಅರ್ಚನೆ ಮಾಡಿ ಹೂವು ಅಲಂಕಾರ ನಾನಾ ವಿಧವಾದಂತಹ ಹಣ್ಣುಗಳು ಭಕ್ಷ್ಯ ಭೋಜ್ಯ ಲೇಹೆ ಪೇಹೆ ಇತ್ಯಾದಿ ಎಲ್ಲ ವಿಧ ವಿಧವಾದಂತಹ ಒಂದು ಪದಾರ್ಥಗಳನ್ನು ಸ್ವಾಮಿಗೆ ನೈವೇದ್ಯವನ್ನು ಮಾಡತಕ್ಕಂಥದ್ದೆಲ್ಲ ಇದೆಯಲ್ಲ ಈ ಎಲ್ಲವುದನ್ನು ಸಹ ನೀವು ಶ್ರದ್ಧೆಯಿಂದ ಮಾಡಿ ಕಥಾಶ್ರವಣವನ್ನು ಮಾಡಿ ಇದಕ್ಕೆ ಬಹಳ ಮುಖ್ಯವಾಗಿ ನಿಮಗೆ ಹೇಳ್ತೇನೆ ಅದರಲ್ಲಿ ಶಮಂತಕ ಮಣ್ಣು ಉಪಾ ಆಖ್ಯಾನ ಅನ್ನತಕ್ಕಂಥದ್ದು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಆಪಾದನೆಗಳು ಬರ್ತಾ ಇದೆ ನೀವು ಯಾವುದೇ ರಾಶಿಯವರಾಗಿರಲಿ ಸಿಕ್ಕಾಪಟ್ಟೆ ಆಪಾದನೆ ಗುರುಗಳೇ ನಾನು ಮಾಡದೇ ಇರತಕ್ಕಂಥ ತಪ್ಪನ್ನೆಲ್ಲ ನನ್ನ ಮೇಲೆ ಹಾಕ್ತಾ ಇಲ್ಲ ಗುರುಗಳೇ ಏನೇನೋ ಬೇಡ್ದೋದು ಅಪಾದಗಳು ನನ್ನ ಮೇಲೆ ಹಾಕ್ತಾ ಇದ್ದಾರೆ ಗುರುಗಳೇ ವಿನಾಯಕ ಸ್ವಾಮಿಯ ವ್ರತವನ್ನು ಮಾಡಿ ಶಮಂತಕಮನಿ ಉಪಾಖ್ಯಾನ ಅಂತಕ್ಕಂಥ ಕಥೆಯನ್ನು ಓದಿ ಖಂಡಿತವಾಗಿ ನಿಮಗೆ ಅದೆಲ್ಲ ಪರಿಹಾರವಾಗ್ತದೆ ಯಾವುದೇ ರಾಶಿಯವರಿರಲಿ ಕೇತು ದೋಷ ಪರಿಹಾರ ಮಾಡ್ತಾನೆ ಮಹಾಗಣಪತಿ ಕೇತು ದೋಷ ಇದ್ದರೆ ಗಣ ವರಸಿದ್ಧಿವಿನಾಯಕ ಸ್ವಾಮಿ ವ್ರತವನ್ನು ಮಾಡಿದ್ರೆ ಕೇತು ದೋಷಗಳೆಲ್ಲ ಪರಿಹಾರವಾಗ್ತದೆ